ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕ್ಯಾಪ್ಸಿಕಮ್ ರೈಸ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇದಕ್ಕೆ ಒಂದು ಕ್ಯಾಪ್ಸಿಕಮು ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸಾಸಿವೆ ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಹಾಕೊಂಡು ಒಂದು ತಪ್ಪಗಾತದ ಈರುಳ್ಳಿನ ಚೆನ್ನಾಗಿ ಕೊಂಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿಕೊಂಡು ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಸಣ್ಣ ಕಿಚ್ಚಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಸಣ್ಣ ಕಿಚ್ಚಿರಬೇಕು ಇದನ್ನು ಒಂದಕ್ಕೊಂದು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟನ್ನು ಹಾಕೊಡ್ತಾ ಇದ್ದೀನಿ ಯೂಜಲಿ ಅನ್ನ ಮಿತ್ತರು ಏನು ಮಾಡ್ತೀವಿ ಅಡಿ ಫ್ರೈಡ್ ರೈಸ್ ಮಾಡ್ತೀವಿ ಪುಳಿಯೋಗರೆ ಕಲಿಸ್ತೀವಿ ಚಿತ್ರಾನ್ನ ಮಾಡ್ತೀವಿ ಈ ಥರ ಒಂದು ಸಲ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳಿ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಲ ಅಲ್ಲ ನಾಲ್ಕು ಸಲ ಮಾಡ್ಕೊಳ್ತೀರ ಅಷ್ಟು ರುಚಿ ಇರುತ್ತೆ ಈ ಥರ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ಹೋಗಿಲ್ಲ ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಕ್ಯಾಪ್ಸಿಕಮ್ ರೈಸ್ಗೆ ಇಲ್ಲಿ ನಾನು ಉಳಿದಿರೋ ಅನ್ನದಲ್ಲಿ ಮಾಡ್ತಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಿಂದ ಒಂದುವರೆ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌರ್ರ್ ಹಾಕೊಳ್ತಾ ಇದ್ದೀನಿ ಓಕೆ ನಾವು ಹೆಂಗೋ ಹಸಿಮೆಣಸಿನಕಾಯೂ ಹಾಕಿದ್ವಿ ಇವತ್ತು ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತಂಗ್ಳ ಇದೆ ನಮ್ಮ ಮನೇಲಿ ದಿನ ಮಾಡಿದ್ದು ಅದನ್ನು ಹಾಕೊಂಡು ಒಂದು ಕೊಂದು ಬೆರೆಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರ್ ಆಗಿರೋ ಡಿಶ್ ರೆಡಿ ಆಯಿತು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ಸುತ್ತೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು